ಸ್ವಾಗತಿಸುತ್ತೇನೆ. ತಾಲೂಕಿನಾದ್ಯಂತ ಗಣೇಶ ಚತುರ್ಥಿ ಹಬ್ಬಕ್ಕೆ ಭರದಿಂದ ಸಿದ್ಧತೆ ನಡೆದಿದೆ. ಮನೆ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತಿಷ್ಠಾಪಿಸಲಾಗುವ ಗಣೇಶನ ಮೂರ್ತಿಗಳಿಗೆ ಕಲಾವಿದರು ಅಂತಿಮ ಸ್ಪರ್ಶ ನೀಡುತ್ತಿದ್ದಾರೆ. ಕಾರವಾರ ನಗರ, ಸದಾಶಿವಗಳ, ಮಾಜಾಳಿ, ಮುಡಗೇರಿ, ಅಂದಳ್ಳಿ ಸೇರಿದಂತೆ ತಾಲೂಕಿನಲ್ಲಿ 40 ಹೆಚ್ಚು ಕಲಾವಿದರ ಕುಟುಂಬಗಳು ವಂಶ ಪಾರಂಪರ್ಯವಾಗಿ ಗಣಪತಿ ಮೂರ್ತಿಗಳನ್ನು ತಯಾರಿಸುತ್ತಾ ಬಂದಿವೆ. ಇಲ್ಲಿ ತಯಾರಾಗುವ ಗಣೇಶನ ಮೂರ್ತಿಗಳಿಗೆ ಹೊರ ಜಿಲ್ಲೆ ರಾಜ್ಯಗಳಲ್ಲೂ ಬೇಡಿಕೆ ಇದೆ. ಜೇಡಿಮಣ್ಣಿನಿಂದಲೇ ಸಿದ್ಧಗೊಳ್ಳುವ ಕಾರವಾರದ ಗಣೇಶನ ಮೂರ್ತಿಗಳು ಸಂಪ್ರದಾಯಬದ್ಧವಾಗಿ ತಯಾರಾಗುತ್ತಿದ್ದು ಆಕರ್ಷಕವಾಗಿಯೂ ಕಾಣುವುದು ಬೇಡಿಕೆ ಹೆಚ್ಚಲು ಕಾರಣವಾಗಿದೆ. ಇಲ್ಲಿನ ಸಂಪ್ರದಾಯ ಮೂರ್ತಿ ಕಲಾಕಾರರು ಜೇಡಿಮಣ್ಣಿನಿಂದ ಮೂರ್ತಿಗಳನ್ನು ತಯಾರಿಸುತ್ತಾರೆ. ಆದರೆ ಸರ್ಕಾರದ ನಿಯಮದಂತೆ ಕೇವಲ ನೈಸರ್ಗಿಕ ಬಣ್ಣವನ್ನೇ ಲೇಪಿಸುವುದು ಆರ್ಥಿಕ ದೃಷ್ಟಿಯಿಂದ ಕಷ್ಟ ಸಾಧ್ಯ. ಒಂದೊಮ್ಮೆ ಕೇವಲ ನೈಸರ್ಗಿಕ ಬಣ್ಣವನ್ನೇ ಲೇಪಿಸಿದರೆ ಮೂರ್ತಿಯ ಬೆಲೆ ದುಪ್ಪಟ್ಟಾಗುತ್ತದೆ. ಇದರಿಂದ ಕಲಾವಿದರೊಬ್ಬರು ಅಳಲು ತೋಡಿಕೊಂಡರು. ಈ ಬಾರಿ ರಾಸಾಯನಿಕಯುಕ್ತ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮೂರ್ತಿಗಳು ಸಂಪೂರ್ಣ ನಿಷೇಧಿಸಲಾಗಿದೆ. ಕೆಲ ಕಲಾವಿದರು ಮೂರ್ತಿಗಳಿಗೆ ಇಂತಿಷ್ಟೇ ದರ ಎಂದು ನಿಗದಿಪಡಿಸಿಲ್ಲ. ಜನರು ಕೊಟ್ಟಷ್ಟು ಹಣವನ್ನು ಪಡೆಯುತ್ತಾರೆ. ಗೋವಾ ರಾಜ್ಯದಲ್ಲಿ ರಾಸಾಯನಿಕಯುಕ್ತ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮೂರ್ತಿಗಳು ಸಂಪೂರ್ಣ ನಿಷೇಧಿಸಲಾಗಿದೆ. ಗೋವಾ ರಾಜ್ಯದ ಪರಿಸರ ಸ್ನೇಹಿ ಮೂರ್ತಿಗಳನ್ನೇ ತಯಾರಿಸಲಾಗುತ್ತಿದೆ. ಅಲ್ಲದೆ ನೈಸರ್ಗಿಕ ಬಣ್ಣದ ತಯಾರಿಕೆಗೆ ಗೋವಾ ರಾಜ್ಯದಲ್ಲಿ ಹೆಚ್ಚಿನ ಪ್ರೋತ್ಸಾಹವಿದೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರ್ವಾರ್ ಪ್ಲಸ್ ವೀಕ್ಷಿಸಿ, ಹಾಗೆಯೇ ಕಾರ್ವಾರ್ ಪ್ಲಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.